ಸರಿಯಾಗಿ ಬಿಸಿ ಊಟ ನೀಡದೇ ಇದ್ದಿದ್ದಕ್ಕೆ ಮಕ್ಕಳೇ ಶಾಲೆಗೆ ಬೀಗ ಹಾಕಿದ ಘಟನೆ ನಡೆದಿದೆ. ಕೊಳೆತ ತರಕಾರಿ ಅಡುಗೆ ಮಾಡಿ ಹಾಕ್ತಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಮುಖ್ಯ ಶಿಕ್ಷಕಿ ವಿರುದ್ಧ ಸ್ಟೂಡೆಂಟ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಪ್ರೊಟೆಸ್ಟ್ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಕಲಕಟ್ಟಿ ಗ್ರಾಮದ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಮೊಟ್ಟೆ, ಶೇಂಗಾ, ಚಕ್ಕೆ, ಬಾಳೆಹಣ್ಣು, ಪೌಷ್ಟಿಕ ಆಹಾರ ಯಾವುದನ್ನು ಕೂಡ ನಮಗೆ ನೀಡತಾ ಇಲ್ಲ ಅಂತ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಸಿ ಊಟ, ಪೌಷ್ಟಿಕ ಆಹಾರ ನೀಡದೇ ಇದ್ದಕ್ಕೆ ಮಕ್ಕಳೇ ಈಗ ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಲಕ್ಕಲಕಟ್ಟಿ ಗ್ರಾಮದ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಶಿಕ್ಷಕಿ ಎಎಸ್ ರಾಠೋಡ ವಿರುದ್ಧ ಮಕ್ಕಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 15 ದಿನಗಳಿಂದ ಮಕ್ಕಳಿಗೆ ಮೊಟ್ಟೆ ಕೊಟ್ಟಿಲ್ಲ, ಶೇಂಗಾ ಚಕ್ಕೆ ಕೊಟ್ಟಿಲ್ಲ, ಬಾಳೆಹಣ್ಣು ಕೊಟ್ಟಿಲ್ಲ, ಪೌಷ್ಟಿಕ ಆಹಾರ ಯಾವುದನ್ನು ಕೂಡ ನೀಡತಾ ಇಲ್ಲ. ಇನ್ನು ಮಧ್ಯಾಹ್ನದ ಬಿಸಿ ಊಟ ಅಂತೂ ಎಲ್ಲಾ ಮಕ್ಕಳಿಗೂ ಸಮರ್ಪಕವಾಗಿ ಕೊಡತಾನೆ ಇಲ್ಲವಂತೆ ಅನ್ನುವಂತ ಆರೋಪವನ್ನ ಮಾಡಿ 1ರಿಂದ 7ನೇ ತರಗತಿವರೆಗೆ 441 ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 2:30 ರಿಂದ 3 ಗಂಟೆಗೆ ತಡವಾಗಿ ಬಿಸಿ ಊಟವನ್ನ ನೀಡತಾರಂತೆ. ಅಂದ್ರೆ ಟೈಮಿಂಗ್ ಸರಿಯಾಗಿ ಬಿಸಿ ಊಟನು ಕೂಡ ನೀಡೋದಿಲ್ವಂತೆ. ಜೊತೆಗೆ ಕೇವಲ 1-2 ಕೆಜಿ ತರಕಾರಿಯಲ್ಲಿ 441 ಮಕ್ಕಳಿಗೆ ಬಿಸಿ ಊಟವನ್ನ ಹಂಚಿಕೆ ಮಾಡ್ತಾರೆ. ಧಾನ್ಯಗಳಿಲ್ಲದೆ ತಿಳಿ ಸಾರ್ ಹಾಕ್ತಾರೆ. ಹುಳ ಹತ್ತಿದ ಬಲಿತ ಕೊಳೆತ ತರಕಾರಿಯನ್ನ ತಂದು ಊಟ ತಯಾರಿಸುತ್ತಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಆದ್ರೆ ಲೆಕ್ಕದ ಪುಸ್ತಕದಲ್ಲಿ ನೋಡಿದ್ರೆ ಎಲ್ಲವನ್ನೂ ಕೂಡ ದಾಖಲು ಮಾಡಿರ್ತಾರಂತೆ ಅಂತ ಈ ಆರೋಪವನ್ನ ಮಾಡಲಾಗ್ತಾ ಇದೆ. ಅಲ್ಲಿನ ಸುತ್ತಮುತ್ತ ಸ್ಥಳೀಯರು ಕೂಡ ಇದಕ್ಕೆ ಸಾಥ್ ಕೊಟ್ರು. ಎಎಸ್ ರಾಠೋಡ ಮಕ್ಕಳ ಹಿತ ಕಾಪಾಡ್ತಾ ಇಲ್ಲ ಶಿಕ್ಷಕಿ, ನಮ್ಮೂರ ಶಾಲೆಗೆ ನಮ್ಮೂರಿಗೆ ಶಾಲೆನೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್. ಪುಟ್ಟ ಮಕ್ಕಳೇ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಾ ಅಥವಾ ಅಲ್ಲಿನ ಸ್ಥಳೀಯರು ಪೋಷಕರು ಕೂಡ ಸಾಥ್ ಕೊಟ್ರಾ? ಯಾಕಂತಂದ್ರೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಮಕ್ಕಳ ಧೈರ್ಯಕ್ಕೆ ಮೆಚ್ಚಬೇಕಾಗುತ್ತೆ. ಜೊತೆಗೆ ಎಷ್ಟು ದಿನದಿಂದ ಈ ತರದ ನಡೆಯಂತೆ? ಶಿಕ್ಷಕರಿಗೆ ಏನು ಹೇಳ್ತಾರೆ ಮುಖ್ಯ ಶಿಕ್ಷಕರು ಇದಕ್ಕೆ? ಶಿಲ್ಪ, ಏನಂದ್ರೆ ಇಲ್ಲಿ ಮುಖ್ಯವಾಗಿ ಬಿಸಿ ಊಟ ಮತ್ತು ಪೌಷ್ಟಿಕ ಆಹಾರ ನೀಡದೇ ಇದ್ದಕ್ಕೆ ಮಕ್ಕಳಿಂದ ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ಮಾಡ್ತಾ ಇದ್ದಂತ ಘಟನೆ ಗದಗ ಜಿಲ್ಲೆ ಗಜನಘಟ್ಟ ಲಕ್ಕಲಕಟ್ಟಿ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಆ ಶಾಲೆಗೆ ಬೀಗ ಹಾಕುವ ಮೂಲಕ ಎಲ್ಲ ಮಕ್ಕಳು ಏನಂದ್ರೆ ಮುಖ್ಯ ಶಿಕ್ಷಕಿ ವಿಎಎಸ್ ರಾಠೋಡ ಏನಿದ್ದಾರೆ ಅವ್ರ ವಿರುದ್ಧ ಏನಂದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಂಥದ್ದು. ಕಳೆದ 15 ದಿನಗಳಿಂದ ಏನಂದ್ರೆ ಮಕ್ಕಳಿಗೆ ಸಿಗಬೇಕಾದ ಮೊಟ್ಟೆ, ಶೇಂಗಾ, ಚಕ್ಕೆ, ಬಾಳೆಹಣ್ಣು ಹಿಂಗೆ ಪೌಷ್ಟಿಕ ಆಹಾರಗಳನ್ನು ನೀಡ್ತಾ ಇಲ್ಲ. ಏನಂದ್ರೆ ಬಿಸಿ ಊಟದ ಬದಲಾಗಿ ಏನು ಕೇವಲ 1-2 ಕೆಜಿ ತರಕಾರಿಯನ್ನು ತಂದು ಏನಂದ್ರೆ ಮಕ್ಕಳಿಗೆ ನೀಡ್ತಕ್ಕಂಥದ್ದು. ಇದಕ್ಕೆ ಧಾನ್ಯಗಳಿಲ್ಲದೆ ಇರುವಂತಹ ತಿಳಿ ಸಾಂಬಾರು, ಹುಳ ಹತ್ತಿದಂತ ತರಕಾರಿಗಳನ್ನು ತಂದು ಇದನ್ನ ಮಾಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಪುಸ್ತಕದಲ್ಲಿ ಮಾತ್ರ ಎಲ್ಲವನ್ನು ದಾಖಲೆ ಸರಿ ಮಾಡುತ್ತಾರೆ. ಈ ಮುಖ್ಯ ಶಿಕ್ಷಕರು ನಮ್ಮ ಶಾಲೆಗೆ ಬೇಡ ಅಂತ ಹೇಳಿ ಎಲ್ಲಾ ಮಕ್ಕಳು ಈಗ ಪ್ರತಿಭಟನೆಗೆ ಇಳಿದಿರುವಂತದ್ದು, ಅಲ್ಲಿ ಸ್ಥಳೀಯರು ಸಹ ಅವರಿಗೆ ಸಾಥ್ ನೀಡಿರುವಂತದ್ದು. ಓಕೆ ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಹಾಕಿ. ನೋಡಿ, ಅಲ್ಲಿನ ಸ್ಥಳೀಯರು ಮಕ್ಕಳ ಪೋಷಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಮಕ್ಕಳಿಗೆ ಪೂರಕವಾದಂತಹ ಸರ್ಕಾರದಿಂದ ಕೊಡ್ತಾರೆ. ಇವ್ರೇನು ಮನೆಯಿಂದ ತಂದು ಕೊಡೋರ್ ತರ ಆಡ್ತಾರೆ. ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನ ಮಕ್ಕಳಿಗೆ ತಲುಪಿಸ್ತಾ ಇಲ್ಲ. ಸೊ ಮಕ್ಕಳಿಗೆ ಎಷ್ಟು ದಿನ ಅಂತ ನೋಡ್ತಾರೆ. ಮನೇಲಿ ಹೋಗ್ತಾರೆ, ಪೋಷಕರಿಗೆ ಹೇಳ್ತಾರೆ, ಅಲ್ಲಿನ ಊರಿನವ್ರಿಗೆ ಹೇಳ್ತಾರೆ, ಗ್ರಾಮದವ್ರಿಗೆ ಹೇಳ್ತಾರೆ. ಅವರು ಆಯ್ತು ಇವತ್ತು ಅದು ಏನಾಗುತ್ತೋ ಬೀಗ ಹಾಕಿ ನೋಡೋಣ ಅಂತೇಳಿ ಬೀಗ ಹಾಕಿದ್ದಾರೆ. ಮಕ್ಕಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾದ ಸಂದರ್ಭ ಇಲ್ಲಿ ಎದುರಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.